ರಾಜ್ಯ ರಾಜಕಾರಣದಲ್ಲಿ ಆಗ್ತಿರೋಕ್ಕಂಥ ಬದಲಾವಣೆ ಪಕ್ಷ ಬಿಡೋದು ಮತ್ತು ಕರಡಿ ಸಂಘಟನೆ ಅವರು ಪಕ್ಷ ತೊರೆಯೋದು ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬೆಳವಣಿಗೆಗೆ ಏನು ಕಾರಣ ಸರ್? ಈಗಾಗಲೇ ನಾನು ಹುಬ್ಳಿಯಲ್ಲಿ ಉತ್ತರ ಕೊಟ್ಟಿದ್ದೀನಿ, ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಎರಡು ಪ್ರಮುಖವಾಗಿ ಆಗಿರುವಂಥದ್ದು, ಬಿಜೆಪಿಯಲ್ಲಿ ಇವತ್ತು ಜನ ಬೆಂಬಲ ಮತ್ತು ಕಾರ್ಯಕರ್ತರ ಬಲದಿಂದ ನಾವು ಬಿಜೆಪಿ ಪಕ್ಷವನ್ನು ಕಟ್ಟಿದ್ದೇವೆ. ಅದರಲ್ಲಿ ನಮ್ಮ ಪ್ರಬಲವಾದಂಥ ನಂಬಿಕೆ ಇದೆ. ಹೀಗಾಗಿ ಕೆಲವು ಬದಲಾವಣೆಗಳನ್ನು ತರಬೇಕನ್ನೋ ಕಾರಣದಿಂದ ಹಲವಾರು ಸರ್ವೆಗಳ ಮುಖಾಂತರ ಆಧರಿಸಿ ಕೆಲವು ಬದಲಾವಣೆಯನ್ನು ಮಾಡಿದೆ. ಇದು ಒಂದು ಭಾಗ. ಎರಡನೇದು, ಒಂದು ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಳ್ಳೋ ಸಲುವಾಗಿ ಕೆಲವು ಬದಲಾವಣೆಗಳನ್ನು ಸ್ವಯಂ ಪ್ರೇರಣೆಯಿಂದನೂ ಕೂಡ ಆಗಿದೆ. ಈಗ ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬರನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಜಡತ್ವವಿದೆ, ಚಲನಶೀಲತೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ವಯಸ್ಸಾದರೂ ಕೂಡ ಅವರು ಬೇಡ ಅನ್ನೋರ್ಗೆ ಅವ್ರಿಗೆ ಸಿಟ್ಟು. ಇವತ್ತು ನೋಡಿ, ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನನೇ ಬಿಟ್ಟರು. ತದನಂತರ ಚುನಾವಣೆ ಪೊಲಿಟಿಕ್ಸಿಂದ ನಾನು ದೂರ ಆಗ್ತೀನಿ ಅಂತ ಹೇಳಿದ್ರು. ಸನ್ಮಾನ್ಯ ಈಶ್ವರಪ್ಪನವರು ಕೂಡ ನಾನು ಚುನಾವಣೆಯಿಂದ ದೂರ ಆಗ್ತೀನಿ ಅಂತ ಸ್ವಪ್ರೇರಣೆ. ರವೀಂದ್ರನಾಥ್ ಅವರು ವಯಸ್ಸಾಗಿದೆ, ಅವ್ರಿಗೆ 75 ವರ್ಷ, ಆದರೂ ಕೂಡ ಅವರು ಬಿಟ್ಟರು. ಆಲ್ರೆಡಿ ಶ್ರೀನಿವಾಸ ಶೆಟ್ಟರು ನಾನು ನಿವೃತ್ತಿ ಆಗ್ತೇನೆ ಅಂತ ಹೇಳಿ ಅವರು ಕೂಡ ಬಿಟ್ಟರು. ನಮ್ಮ ಆನಂದ್ ಸಿಂಗ್ ಅವರು ಕೂಡ ಬಿಟ್ಟಿದ್ದಾರೆ. ಹೀಗೆ ಸ್ವಯಂ ಪ್ರೇರಣೆ ಕೂಡ ಬದಲಾವಣೆ ಆಗಿದೆ, ಮತ್ತು ಕೆಲವನ್ನ ಪಕ್ಷ ಅಪೇಕ್ಷೆ ಪಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ನಾಯಕರು ನಮ್ಮ ಬಗ್ಗೆ ಅವ್ರ ಬಗ್ಗೆ ಗೌರವ ಇದೆ. ಜಗದೀಶ್ ಶೆಟ್ಟರ್ ಅವರು ನಿಮಗಿನ್ನೇ ಹೆಚ್ಚಿನ ಸ್ಥಾನವನ್ನು ಕೊಡ್ತೀವಿ, ದಿಲ್ಲಿ ಮಟ್ಟದಲ್ಲಿ ನಿಮ್ಮ ಸರ್ವಿಸನ್ನು ಉಪಯೋಗ ಮಾಡ್ಕೊಳ್ತೀವಿ, ನಿಮ್ಮ ಅನುಭವವನ್ನು ಉಪಯೋಗ ಮಾಡ್ಕೊಳ್ತೀವಿ ಅಂತ ಹೇಳಿ, ಮತ್ತು ಕ್ಷೇತ್ರದಲ್ಲಿ ತಾವು ಯಾರಿಗೆ ಹೇಳ್ತೀರೋ ಅವ್ರು ಕೊಡ್ತೀವಿ ಅಂತ ಕೂಡ ಕೊಟ್ಬಿಟ್ರು. ಆದರೆ ಅವರು ಒಂದು ಸ್ವಲ್ಪ ಅದನ್ನು ಮುಂಚೆ ಹೇಳಬೇಕಾಗಿತ್ತು ಅನ್ನೋಂಥದ್ದರಿಂದ ಒಂದು ಪ್ರೆಸ್ಟೀಜ್ ಇಶ್ಯೂ ತೊಗೊಂಡು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಪಕ್ಷ ನಾನಾಗಲೇ ಹೇಳಿದ್ರಿಂದ ಒಂದು ಪ್ರೆಸ್ಟೀಜ್ ಇಶ್ಯೂ ತೊಗೊಂಡು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಪಕ್ಷ ನಾನಾಗಲೇ ಹೇಳಿದಂತೆ ಜನಬೆಂಬಲ ಮತ್ತು ಕಾರ್ಯಕರ್ತರು ಇರೋದರಿಂದ ನಾವು ಮತ್ತೆ ಈಗಾಗಲೇ ಏನೆಲ್ಲ ಮಾಡಬೇಕನ್ನೋದನ್ನು ಮಾಡಿ ಒಂದು ನಿಮಿಷ ಮುಗಿಸ್ತಾ ಇದ್ದೀವಿ. ಪಕ್ಷವನ್ನು ಬಲಿಷ್ಠವಾಗಿರೋದ್ರಿಂದ ನಾವು ಮತ್ತೆ ಆ ಸ್ಥಾನಗಳನ್ನು ತುಂಬೋದಕ್ಕೆ ಎಲ್ಲ ಹೋರಾಟವನ್ನು ಮಾಡ್ತೇವೆ, ಗೆಲ್ತೇವೆ. ಅಲ್ಲ, ನಾವು ನಮ್ಮ ಪಕ್ಷ 30 ವರ್ಷ ಪ್ರಶ್ನೆ ಇಲ್ಲ. ಕೆಲವರಿಗೆ ಬೇರೆ ಬೇರೆ ಕೆಲಸಗಳನ್ನು ಹಚ್ಚಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅಂತ ಆದಾಗ ಸ್ವಲ್ಪ ಈ ಥರ ಆಗ್ತದೆ. ಅದ್ರಾಗೇನ್ ಮಾಡಿ ನೋಡಿ ನೋಡಿ, ಮೊಟ್ಟ ಮೊದಲನೇದಾಗಿ ನಮ್ಮ ನಾಯಕರಂತ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಸರ್ವೋಚ್ಚ ನಾಯಕ. ಹೀಗಾಗಿ ಲಿಂಗಾಯತ ಸಮುದಾಯ ನಮ್ಮ ಜೊತೆಗೆ ನಿಲ್ತಿದೆ, ಸಂಪೂರ್ಣ ವಿಶ್ವಾಸ ಇದೆ. ಎರಡನೇದಾಗಿ, ಎರಡನೇ ಹಂತದ ಬಹಳಷ್ಟು ಜನ ಕೂಡ ನಾಯಕರಿದ್ದಾರೆ. ಅದು ಮುರುಗೇಶ್ ನಿರಾಣಿ ಇರ್ಬೋದು, ಸಿ ಸಿ ಪಾಟೀಲ್ ಇರ್ಬೋದು, ಮತ್ತು ಸೋಮಣ್ಣ ಇರ್ಬೋದು, ನಮ್ಮ ಯತ್ನಾಳ್ ನಾಯಕರು ಇರ್ಬೋದು, ಹಲವಾರು ಜನ ನಾಯಕರಿದ್ದಾರೆ. ಹೀಗಾಗಿ ಈ ಒಂದು ಸಪೋರ್ಟ್ ಸಿಸ್ಟಮ್ ಏನಿದೆ ಅದು ಮುಂದುವರಿತದೆ. ಫಸ್ಟ್ ಯಡಿಯೂರಪ್ಪನವರಾಯ್ತು, ನಂತರ ಜಗದೀಶ್ ಶೆಟ್ಟರ್ ಆಯ್ತು, ಸೌದಿ ಆಯ್ತು, ಮುಂದಿನ ಸರಿ ತಮ್ಮದೇ ಏನಾದರೂ ಇದೆ ಅಂತ? ಅಲ್ಲ, ಆ ಥರ ಏನಿಲ್ಲ. ಯಡಿಯೂರಪ್ಪನ ಸ್ವಪ್ರೇರಣೆಯಿಂದ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಈಗಲ್ಲ, ಮುಖ್ಯಮಂತ್ರಿ ಆಗೇ ಬಿಟ್ಟಿರುವಂಥದ್ದು. ಮತ್ತೆ ಈ ಸರ್ವಿಸನ್ನು ಉಪಯೋಗ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು, ಅವನ್ನೇನು ನಿವೃತ್ತಿ ಮಾಡ್ತಿರಲಿಲ್ಲ. ಹೀಗಾಗಿ ಆ ಪ್ರಶ್ನೆ ಏನಿಲ್ಲ. ಇವತ್ತು ಬದಲಾವಣೆ ಸಂದರ್ಭದಲ್ಲಿ ಈ ಥರ ಕೆಲವು ರಿಯಾಕ್ಷನ್ಸ್ಗಳು ಆಗ್ತದೆ.
ಅದು ಬಿಟ್ರೆ ಏನು ಬೇರೆನೆ. ಕಾಂಗ್ರೆಸ್ ಖಾಲಿ ಮನಿ ಇತ್ತು, 6 ಸೀಟ್ಗಳು, ಈಗ ತುಂಬುವಂತ ಅವಕಾಶಗಳಿದೆ. ಆದ್ರೆ ಜನಮಟ್ಟದಲ್ಲಿ, ಜನರ ಮಟ್ಟದಲ್ಲಿ ಮತ್ತು ನಮ್ಮ ಕಾರ್ಯಕರ್ತರ ಮಧ್ಯೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನಾವು ಸೀಟುಗಳನ್ನು ರಿಟೈನ್ ಮಾಡ್ತೇವೆ. ಕೆಲವು ಮಟ್ಟದಲ್ಲಿ ಆಗ್ತದೆ, ನಾನು ಒಪ್ಕೊಳ್ತೇನೆ, ತೀರಾ ಏನು ಆಗದೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈ ನಾಮಪತ್ರ ಮುಗಿದ ತಕ್ಷಣವೇ ಮತ್ತೆ ಭಾಳಷ್ಟು ಸ್ಟ್ರೆಂಗನ್ ಆಗುತ್ತೆ, ರೀಗೇನ್ ಮಾಡ್ತೀವಿ, ಆ ಗ್ರೌಂಡ್ ಅನ್ನು ರೀಗೇನ್ ಮಾಡ್ತೀವಿ. ಮತ್ತೆ ಪುನಃ ಖಂಡಿತವಾಗೂ ವಿಶ್ವಾಸ ಇದೆ, ಕಂಫರ್ಟಬಲ್ ಮೆಜಾರಿಟಿ ನಮ್ದು ಬಂದೇ ಬರ್ತದೆ. ಧನ್ಯವಾದ.